ಇವತ್ತು ಈ ಅನ್ಟೋಲ್ಡ್ ಸ್ಟೋರಿಯಲ್ಲಿ ನಾನು ಹೇಳಕ್ ಹೊರಟಿರೋದು ಕಾಶ್ಮೀರ್ ಮ್ಯಾಮ್ ಬಗ್ಗೆ. ಯಾರಪ್ಪ ಈ ಕಾಶ್ಮೀರ್ ಮ್ಯಾಮ್? ನೆನ್ಪಿದೆಯಾ, ಜಾರ್ಖಂಡ್ ಅಲ್ಲಿ ದಿಯೋಘರ್ ಅಂತ ಒಂದು ಪ್ಲೇಸ್, STD ಅಂತ ಹೇಳ್ಬಿಟ್ಟು ಒಂದು ರೈಲ್ವೆ ಸ್ಟೇಷನ್, ಅಲ್ಲಿ ಸ್ಟೇ ಆಗಿದ್ವಿ. ನೆಕ್ಸ್ಟ್ ಡೇ ಅಲ್ಲಿಂದ ಮತ್ತೆ ನಾವು ಹಿಚ್ ಹೈಕಿಂಗ್ ಮಾಡ್ತಾ ಬಂದಿದ್ದು ಮಧ್ಯಪ್ರದೇಶಿಗೆ. ಆದ್ರೆ ಮಧ್ಯದಲ್ಲಿ ನಮ್ ಮ್ಯಾಪ್ ಅಲ್ಲಿ ಕಾಣಿಸ್ಕೊಂತು ಕಾಶಿ ಅಂತ. ಕಾಶಿ ನೋಡ್ಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾಶಿ ತನಕ ಲಿಫ್ಟ್ ತಗೊಂಡೆ. ಯಾರ ಹತ್ರ? ಸರ್ದಾರ್ಜಿ ಅವ್ರ ಹತ್ರ. ಆ ವ್ಲಾಗ್ ನೀವು ನೋಡಿರ್ತೀರಾ, ಕಾಶಿ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಟೇ ಆಗಿದ್ದೆ ಅವತ್ತು ರಾತ್ರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಒಬ್ರು ಪರಿಚಯ ಆದ್ರು. ಅವರ ವಾಯ್ಸ್ ಇದೆ ಬಿಟ್ರೆ ಅವರ ವಿಡಿಯೋ ಎಲ್ಲೂ ಇಲ್ಲ, ಬರೀ ಆಡಿಯೋ ಇದೆ. ಯಾಕಂದ್ರೆ ಅವ್ರ ಪರ್ಮಿಷನ್ ಇರಲಿಲ್ಲ ಅವರ ವಿಡಿಯೋ ಹಾಕ್ಲಿಕ್ಕೆ. ಆ ಮೇಡಮ್ ಯಾರು ಗೊತ್ತಾ? ದ ಕಾಶ್ಮೀರ್ ಫೈಲ್ಸ್ ಮೂವಿನ ವಿಕ್ಟಿಮ್ಗಳಲ್ಲಿ ಅವರು ಒಬ್ರು. ನಂದು ಅವ್ರದ್ದು ಪರಿಚಯ ಆಯಿತು, ಗೊತ್ತಾಯ್ತು ನಾನು ವ್ಲಾಗರ್ ಅಂತ. ಅವ್ರು ನನ್ನನ್ನು ಅವಾಯ್ಡ್ ಮಾಡಿದ್ರು, ನನ್ನ ಹತ್ರ ಅಷ್ಟು ಮಾತಾಡ್ತಿರ್ಲಿಲ್ಲ, ಕ್ಯಾಮ್ರದ ಮುಂದೆ ಬರ್ತಿರ್ಲಿಲ್ಲ. ಕೊನೆಗೆ ನಾನು ಕ್ಯಾಮ್ರಾ ಆಫ್ ಮಾಡಿ ಅವರಿಗೆ ಪರ್ಸ್ನಲಿ ಕೇಳಿದೆ, ನಿಮ್ಮ ಹತ್ರ ಕೇಳ್ಬೋದು ಒಂದು ಪ್ರಶ್ನೆನ ಅಂತ. ಈ ಕಾಶ್ಮೀರ್ ಫೈಲ್ಸ್ ಅಂತ ಮೂವಿಯಲ್ಲಿ ಏನು ತೋರಿಸಿದ್ದಾರೆ, ಏನು ಅದ್ರ ಕತೆ, ಏನು ನಿಜಾನಾ ಅಂತ ತುಂಬ ಟ್ರಸ್ಟ್ ಮಾಡಿ ಅವ್ರು ನನ್ನ ಹತ್ರ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ವಿಡಿಯೋದಲ್ಲಿ ಬರೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ನಾನು ಅವರ ಪ್ರೈವೇಸಿನ ಅಥವಾ ಅವರ ಡಿಸಿಷನ್ ಏನಿದೆ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟೆ, ಬೇಡ ಅಂತ. ಹಾಗಾಗಿ ಅವರೆಲ್ಲೆಲ್ಲ ಬರ್ತಾಯಿದ್ರು ಎಲ್ಲ ಕಡೆ ಕ್ರಾಪ್ ಮಾಡ್ತಾ ಇದೆ. ನೀವು ಆ ವಿಡಿಯೋನ ಇನ್ನೊಮ್ಮೆ ನೋಡಿಬೇಕಾದ್ರೆ ನನ್ನ ಫೇಸು ತುಂಬ ಕಡೆ ಜೂಮ್ ಆಗಿದೆ, ತುಂಬ ಸಲ ಕ್ರಾಪ್ ಮಾಡಿದ್ದೀನಿ. ಆ್ಯಂಡ್ ಆ ವ್ಯಕ್ತಿ ತುಂಬ ಟ್ಯಾಲೆಂಟೆಡ್, ನಾಲೆಡ್ಜ್ ಇರೋ ಪರ್ಸನ್, ಪ್ರೊಫೆಸರ್ ಆಗಿ ಕಾಶ್ಮೀರಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಕೆಲಸ ಮಾಡ್ತಾ ಇದ್ರು. ಆ ಮೂವಿಯಲ್ಲಿ ತೋರಿಸಿದಾರಲ್ಲ ದ ಕಾಶ್ಮೀರ್ ಫೈಲ್ಸ್, ಅದರ ಎಫೆಕ್ಟಿಂದ ಅವರು ಮೈಗ್ರೇಟ್ ಆಗಿದ್ದಾರೆ. ಇವಾಗ ಗೊತ್ತಿಲ್ಲ ಅವ್ರು ಎಲ್ಲಿ ಸ್ಟೇ ಆಗ್ತಾರೆ, ಎಲ್ಲಿ ಇರ್ತಾರೆ, ಏನು ಐಡಿಯಾನೇ ಇಲ್ಲ. ಬಟ್ ಅವ್ರು ಹೇಳಿದ್ದು ಆ ಮೂವಿಯಲ್ಲಿ ಏನು ತೋರಿಸಿದ್ದಾರೆ ಅದು ನಮ್ಮ ನಿಜ ಜೀವನದಲ್ಲಿ ನಡೆದಿದೆ. ನನ್ನ ಫ್ಯಾಮಿಲಿಯಲ್ಲಿ ನಾನು 14 ಜನನ ಕಳ್ಕೊಂಡಿದ್ದೀನಿ, ನಾನೊಬ್ಳೆ ಉಳಿದಿರೋದು. ಸೊ ನಾನು ಕೇಳಿದೆ ನೀವು ಹೇಗೆ ಉಳ್ಕೊಂಡ್ರಿ ನೀವು ಅಂತ. ಜಾಸ್ತಿ ಶೇರ್ ಮಾಡಿಲ್ಲ, ಅಷ್ಟು ಶೇರ್ ಮಾಡಿ ಅವರಿಗೆ ಒಂಥರ ದುಃಖ ಬಂತು. ಸೊ ನಾನು ಜಾಸ್ತಿ ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ, ಅಲ್ಲಿಗೆ ಬಿಟ್ಟೆ. ಅವ್ರಿಗೆ ಹೇಳಿದೆ ನಾನು ಸಾಧ್ಯವಾದರೆ ನೀವು ಬನ್ನಿ ನಮ್ಮ ಮನೆಗೆ, ನಮ್ಮ ಮನೆಯಲ್ಲೇ ಇರ್ಬೋದಲ್ಲ, ಅಮ್ಮ ಇರ್ತಾರೆ, ಸೊ ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಇರ್ಬೋದಲ್ಲ, ಇಲ್ಲೇ ಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ ಮುಂದೊಂದು ದಿನ ಬರಬಹುದೇನೋ. ಅವ್ರು ಬಂದ್ರೂ ಅವರ ವಿಡಿಯೋ ಮಾಡೋಕ್ಕಾಗಲ್ಲ, ಬಟ್ ಆಡಿಯೋದಲ್ಲಿ ಅವರು ತುಂಬ ಕಂಫರ್ಟೇಬಲ್ ಆಗಿದ್ದಾರೆ. ಸೊ ಐ ಆಮ್ ವೇಟಿಂಗ್, ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಏಜ್ನವರೇ ಅವರು ಕೂಡ. ಆ ಮೊಮೆಂಟಲ್ಲಿ ಆ್ಯಸ್ ಎ ಹ್ಯೂಮನ್ ಆಗಿ ನಾನು ಅವರಿಗೆ ಹಾಗೆ ಹೇಳಬೇಕಿತ್ತು, ಹಾಗೆ ಹೇಳಿದ್ದೀನಿ. ಅವ್ರು ಮುಂದೆ ಬಂದರೂ ನನಗೆ ತುಂಬ ಖುಷಿ ಇದೆ ಈ ಮನೆಯಲ್ಲಿ. ಯಾಕಂದರೆ ಇಷ್ಟು ದೊಡ್ಡ ಮನೆ ಯಾರಿಗೆ, ಇಲ್ಲಿ ಬೇಕಾದರೆ ಇನ್ನೂ 10 ಜನ ಇರ್ಬೋದು, ಆದರೆ ಯೋಗ್ಯರಿಗೆ ಮಾತ್ರ ಈ ಮನೆಯಲ್ಲಿ ಒಂದಷ್ಟು ಜನಕ್ಕೆ ಆಶ್ರಯ ಸಿಗುತ್ತೆ, ಮುಂದೆನೂ ಸಿಗುತ್ತೆ. ಇದು ಉಪಯೋಗ ಆಗಬೇಕಷ್ಟೇ. ನಮ್ಮ ಜೊತೆ ನಮ್ಮ ಗುರುಗಳು ಹೇಗಿದ್ದಾರೆ, ಅವರ ಹಳೆ ಮನೆ ಇತ್ತು, ಆ ಮನೇನ ಡೆಮಾಲಿಷ್ ಮಾಡಿ ಮೇ ಬಿ ಮನೆ ಕಟ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಅವ್ರು ಫೋನ್ ಮಾಡಿ ನಂಗೆ ಇಷ್ಟೇ ಹೇಳಿದ್ದು, ಸೊ ನಿಮ್ಮ ಮನೇಲಿ ನಾನು ಟ್ಯೂಷನ್ ಮಾಡ್ಬೋದಾ, ನಾನು ಅವಾಗ 999 ಜರ್ನಿ ಮಾಡ್ತಾ ಇದ್ದೆ. ಖಂಡಿತ ಮಾಡ್ಬೋದು ಸರ್, ಆ ಪ್ಲೇಸ್ನ ಯೂಸ್ ಮಾಡಿ. 2-3 ಜನ ವ್ಯಕ್ತಿ ಇದೇನು ಪ್ರಯೋಜನ, ಆ ಪ್ಲೇಸಲ್ಲಿ ಇನ್ನೂ 10-15 ಜನ ಇರ್ಬೋದು, ನೀವು ಬನ್ನಿ ಅಂತ. ಸೊ ಇವಾಗ ಬೆಳಿಗ್ಗೆ ಒಂದಿಬ್ಬರು ಮಕ್ಕಳು ಬರ್ತಾರೆ, ಬೆಳಿಗ್ಗೆ ಸಂಜೆ ಹೀಗೆ ಮಕ್ಕಳು ಬಂದು ಓದ್ಕೊಂಡು ಹೋಗ್ತಾರೆ, ಸ್ಪೇಸ್ ಯುಟಿಲೈಸ್ ಆಗ್ತಾ ಇದೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮನಸ್ಸಿಂದನೇ ನಾನು ಆ ಮೇಡಮ್ನ ಇನ್ವೈಟ್ ಮಾಡಿದ್ದು. ನೀವು ಸಾಧ್ಯ ಆದರೆ ಬನ್ನಿ. ಯಾವಾಗ ಬರಬೇಕಂತ ಅನಿಸುತ್ತೆ ನನಗೊಂದು ಫೋನ್ ಮಾಡಿ, ಈ ನಂಬರ್ ತೊಗೊಳ್ಳಿ ಅಂತ. ನಾನು ನಂಬರ್ನ ಅವ್ರಿಗೆ ಕೊಟ್ಟು ಬಂದಿದ್ದೀನಿ, ಆ್ಯಂಡ್ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಅವ್ರು ಬರ್ತಾರೋ ಇಲ್ವಾ ಅಂತ. ಸೊ ಇದೂ ಸಹ ಒಂದು ಅನ್ಟೋಲ್ಡ್ ಸ್ಟೋರಿನೇ. ಇಷ್ಟೇ ರೀ, ನೆಕ್ಸ್ಟ್ ಸ್ಟೋರಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆ ಮಾತು ನೋಡಿಕೊಂಡು ಲೈಕ್ ಮಾಡಿ ಓಕೆ.